ಎಸ್ ಇ ಮುಂದಿನ ಸುದ್ದಿ ಸಾಕಷ್ಟು ಮಹತ್ವದ ಬೆಳವಣಿಗೆಯಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಬಿಜೆಪಿಯ ವರಿಷ್ಠ ನಾಯಕ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದರು ಒಂದು ಕಡೆ ಪಿಯ ರಾಜ್ಯಾಧ್ಯಕ್ಷರ ಚರ್ಚೆ ಮೊದಲ ಕಡೆ ವಿಪಕ್ಷ ನಾಯಕರ ಚರ್ಚೆ ಇನ್ನೂ ಆಯ್ಕೆ ಆಗಿಲ್ಲ ಹೀಗಾಗಿ ಅಮಿತ್ ಶಾ ಅವರ ಭೇಟಿ ಬಸವರಾಜ ಬೊಮ್ಮಾಯಿ ಅವರ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಸ್ವತಃ ಬಸವರಾಜ ಬೊಮ್ಮಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಂದ್ರ ಸಹಕಾರ ಸಚಿವರು ಆಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಸೌಹಾರ್ದತೆ ಭೇಟಿ ಮಾಡಿದೆ ರಾಜ್ಯದ ಹಲವಾರು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ದಾಗಿ ಅವರು ತಮ್ಮ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ ಸೊ ರಾಜ್ಯ ವಿಧಾನಸಭಾ ಚುನಾವಣೆ ನಡೆದು ಮೂರು ತಿಂಗಳಾಗೋಯಿತು ಬಿ ಜೆ ಪಿ ಇನ್ನೂ ವಿಪಕ್ಷ ನಾಯಕನ ಆಯ್ಕೆಯನ್ನು ಮಾಡಿಲ್ಲ ರಾಜ್ಯದ ಆಡಳಿತದ ಕಾಂಗ್ರೆಸ್ ನಾಯಕರು ಈ ವಿಚಾರವಾಗಿ ಬಿ ಜೆ ಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾನೇ ಇದ್ದಾರೆ ಹೀಗಾಗಿ ಈ ಮಧ್ಯೆ ಅಮಿತ್ ಶಾ ಅವರನ್ನು ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಬಿ ಜೆ ಪಿಯಲ್ಲಿ ಈಗಾಗಲೇ ಶಾಸಕರಾದಂತಹ ಯತ್ನಾಳ್ ಆಗಿರ್ಬೋದು ಸುರೇಶ್ ಕುಮಾರ್ ಆಗಿರ್ಬೋದು ಸುನಿಲ್ ಕುಮಾರ್ ಆಗಿರ್ಬೋದು ಅಶ್ವಥ್ ನಾರಾಯಣ ಆಗಿರ್ಬೋದು ಅಶೋಕ್ ಅರವಿಂದ್ ಬೆಲ್ಲದ್ ಇವರೆಲ್ಲರೂ ಕೂಡ ವಿಪಕ್ಷ ನಾಯಕನ ಸ್ಥಾನದಲ್ಲಿ ರೇಸ್ನಲ್ಲಿದ್ದಾರೆ ಸೊ ಯಾರಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಯತ್ನಾಳ್ಗೆ ವಿರೋಧ ಪಕ್ಷ ಸ್ಥಾನ ಕೊಡೋದು ಬೇಡ ಅನ್ನೋದು ಬಿ ಎಸ್ ವೈ ಅವರ ಬಣ ಮತ್ತು ಯಡಿಯೂರಪ್ಪ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಅಂಶ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಬಸರಾಜ್ ಬೊಮ್ಮಾಯಿಯರ ಸೂಕ್ತ ಅನ್ನೋ ಒಂದು ಅಂಶಗಳು ಕೇಳಿ ಬರ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಭೇಟಿಯಾಗಿದ್ದು ಏನು ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾರು ಆಗ್ತಾರೆ ವಿಪಕ್ಷ ನಾಯಕ ಬಹುಶಃ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಇದ್ದಾರೆ ನಳಿಲ್ ಕುಮಾರ್ ಕಟೀಲು ಹಾಗಾಗಿ ಅವ್ರನ್ನ ಬೇರೆಯವ್ರನ್ನ ಆಯ್ಕೆ ಮಾಡೋದು ಬಿಡೋದು ಬೇರೆ ಪ್ರಶ್ನೆ ಸದ್ಯಕ್ಕೆ ಆಗಬೇಕಾಗಿರ್ತಕ್ಕಂಥದ್ದು ವಿಪಕ್ಷ ನಾಯಕ ಯಾರು ಅನ್ನೋದನ್ನ ಸೊ ವಿಪಕ್ಷ ನಾಯಕ ಯಾರು ಅನ್ನೋದನ್ನೇ ಮೂರು ತಿಂಗಳಿಂದ ಮಾಡಲಿಲ್ಲ ಅಂದರೆ ಬಿ ಜೆ ಪಿಯ ದೌರ್ಬಲ್ಯ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಬಿ ಜೆ ಪಿಯ ಹೈಕಮಾಂಡ್ ದೌರ್ಬಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸಮರ್ಥ ಬಿ ಜೆ ಪಿ ನಾಯಕತ್ವ ಇಲ್ಲ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ ಅರವತ್ತಾರು ಜನ ಏನು ಶಾಸಕರಿದ್ದಾರೆ ಈ ಅರವತ್ತಾರು ಜನರಲ್ಲಿ ಒಬ್ಬ ಇಲ್ವಾ ವಿಪಕ್ಷ ನಾಯಕ ಸಮರ್ಥವಾಗಿರೋದು ಅನ್ನೋದು ಸದ್ಯ ವಿಪಕ್ಷಗಳಿಗೆ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಹಾರ ಆಗಿದೆ ಬಿ ಜೆ ಪಿ ಅಶ್ವತ್ ನಾರಾಯಣ ಆರ್ ಅಶೋಕ್ ಅರವಿಂದ್ ಬೆಲ್ಲದ್ ಸುನೀಲ್ ಕುಮಾರ್ ಸುರೇಶ್ ಕುಮಾರ್ ಯತ್ನಾಳ್ ಬಸವರಾಜ್ ಬೊಮ್ಮಾಯಿ ಹೀಗೆ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತದೆ ಇದೆ ನೋಡೋಣ ಅಲ್ಟಿಮೇಟಾಗಿ ಯಾರು ಫೈನಲ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರಾಗಬೇಕು ವಿಪಕ್ಷ ನಾಯಕ ಕಮೆಂಟ್ ಮಾಡಿ ಇನ್ನು ಮುಂದೆ